ನಮಸ್ಕಾರ, ಅಗ್ರ ರಾಷ್ಟೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಒಂದು ತಿಂಗಳಿಂದ ನಾಪತ್ತೆಯಾಗಿದ್ದ ಶಾಸಕರು ಪತ್ತೆ. ಹಲ್ಲೆ ನಡೆಸಿ ಸೋಮನಾಥದಲ್ಲಿ ಬೀಡು ಬಿಟ್ಟಿದ್ದ ಕಂಪ್ಲಿ ಎಂಎಲ್ಎ ನಾಳೆ ಕೋರ್ಟ್ ಎದುರು ಹಾಜರು ಸಾಧ್ಯತೆ. ಒಂದು ತಿಂಗಳ ಬಳಿಕ ಕಂಪ್ಲಿಯ ಗೂಂಡಾ ಎಂಎಲ್ಎ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ್ದ ಗಣೇಶವನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೂರದ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದ ಶಾಸಕರನ್ನ ಬಿಡದಿ ಪೊಲೀಸರು ಬಂಧಿಸಿ ರಾಜ್ಯಕ್ಕೆ ಕರೆತರ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ ರಾತ್ರಿ ರಂಪಾಟ. ಗುಜರಾತ್ನ ಸೋಮನಾಥದಲ್ಲಿ ಅಂದರ್ ಜನವರಿ 19ರ ರಾತ್ರಿ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ಕಾಂಗ್ರೆಸ್ ಶಾಸಕರು ಕುಡಿದು ರಂಪಾಟ ಮಾಡಿಕೊಂಡಿದ್ರು. ಜನವರಿ 20ರ ಬೆಳಗ್ಗೆ ಕಾಂಗ್ರೆಸ್ ಶಾಸಕರ ಅಮಲೇರಿದ ಸುದ್ದಿ ಬಹಿರಂಗ ಆಗ್ತಿದ್ದಂತೆ ಬಿಡದಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ರು. ನಾಲ್ಕು ತಂಡಗಳನ್ನು ರಚಿಸಿಕೊಂಡು ಹುಡುಕಾಟ ನಡೆಸಿದ್ರು. ಪತ್ತೆಯಾಗದ ಕಂಪ್ಲಿ ಶಾಸಕ ಗಣೇಶ್ ಇಂದು ಗುಜರಾತ್ನ ಸೋಮನಾಥದಲ್ಲಿ ಬಂಧಿಯಾಗಿದ್ದಾರೆ. ಕಂಪ್ಲಿ ಗಣೇಶ್ ಅವರನ್ನ ಇಂದು ಸೋಮನಾಥ್ ಗುಜರಾತ್ನಲ್ಲಿ 2 ಗಂಟೆಗೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸಾಯಂಕಾಲ ಫ್ಲೈಟ್ನಿಂದ ರಾತ್ರಿ ಫ್ಲೈಟ್ನಿಂದ ಅವರು ಕರ್ಕೊಂಬಂದು ನಾಳೆ, ಯಾಕಂದ್ರೆ ಅವ್ರಿಗೆ ಬೇಲ್ ಇಲ್ಲ, ನಾಳೆ ಅವ್ರನ್ನ ರಾಮನಗರ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇಂದು ರಾತ್ರಿ ಬೆಂಗಳೂರಿಗೆ ಶಾಸಕರನ್ನ ಕರೆತರಲಿರುವ ಪೊಲೀಸರು ನಾಳೆ ಕೋರ್ಟ್ ಎದುರು ಹಾಜರುಪಡಿಸಲಿದ್ದಾರೆ. ಈ ವೇಳೆ ಪೊಲೀಸರು ಕಸ್ಟಡಿಗೆ ಪಡೆಯಲು ಯತ್ನಿಸುವ ಸಾಧ್ಯತೆ ಇದೆ. ಇನ್ನು ನಿನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದ ಗಣೇಶ್ ಪರ ವಕೀಲರು ನಾಳೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸೋಮನಾಥ್ ಟೆಂಪಲ್ ಎಲ್ಲಿದೆ, ಸೋಮನಾಥ್ ಟೆಂಪಲ್ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಆ ಫೇಮಸ್ ಟೆಂಪಲ್, ಅಲ್ಲಿ ಹೋಗ್ತಾ ಇದ್ರಂತ. ಅಲ್ಲಿ ಹೋಗೋ ಸಮಯದಲ್ಲಿ ಆ ಸುಖಸಾಗರ್ ಕಡೆ ಊಟಕ್ಕೋಸ್ಕರ ಅಲ್ಲಿ ಅವರು ಸ್ಟಾಪ್ ಮಾಡಿ ಅಲ್ಲಿ ಗಾಡಿ ನಿಲ್ಸ್ಕೊಂಡಿದ್ರು. ನಾವು ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ನಾವು ಹೋಗಿ ಫಾಲೋ ಮಾಡಿ ಅಲ್ಲಿ ಇದ್ದಾಗ ಅಲ್ಲಿಂದ ನಾವು ಸೆಕ್ಯೂರ್ ಮಾಡಿದ್ವಿ. ಇಲ್ಲಿಗೆ ಅಲ್ಲಿ ಪ್ರೊಸೀಜರ್ ಫಾಲೋ ಮಾಡ್ತೀವಿ, ಇಲ್ಲಿ ಕರ್ಕೊಂಬರ್ತೀವಿ. ಕರ್ಕೊಂಬಂದ ನಂತರ ರಾಮನಗರದಲ್ಲಿ ನಮ್ಮ ಸಿಜಿಎಂ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ನಿನ್ನೆಯಷ್ಟೇ ಕಂಪ್ಲಿ ಶಾಸಕ ಗಣೇಶ್ ನಿವಾಸಕ್ಕೆ ಭೇಟಿ ನೀಡಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗಣೇಶ್ ಪರ ಬ್ಯಾಟ್ ಬೀಸಿದ್ರು. ಆ ಬಳಿಕ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ರಾಜಿ ಪಂಚಾಯಿತಿ ಮೂಲಕ ಪ್ರಕರಣ ಇತ್ಯರ್ಥ ಮಾಡ್ತೇವೆ ಎಂದಿದ್ರು. ಇವತ್ತು ಗಣೇಶ್ನ ಕೂಡ ನಾವು ಕೈ ಬಿಡೋದಿಲ್ಲ, ಅದೇ ರೀತಿಯಾಗಿ ಆನಂದ್ ಸಿಂಗ್ ಅವರನ್ನು ಕೂಡ ನಾವು ಕೈ ಬಿಡೋಂಥ ಪ್ರಶ್ನೆನೇ ಇಲ್ಲ. ಆನಂದ್ ಸಿಂಗ್ ಅವರು ನಮ್ಮೊಟ್ಟಿಗೆ ಇರ್ತಾರೆ, ಅವರಿಬ್ಬರನ್ನ ಕೂಡಿಸಿ ಅದನ್ನು ಒಂದು ರಾಜ್ಯ ಸಂಧಾನ ಮಾಡಿಸ್ಬೇಕಂತೇಳಿ ನನ್ನ ಪ್ರಯತ್ನದಿಂದ ನಾನೇ ಖುದ್ದಾಗಿ ಹೋಗಿ ಬಂದೆ. ಆದರೆ ಅವತ್ತಿನ ಸಂದರ್ಭದಲ್ಲಿ ಇನ್ನೂ ಹಾಸ್ಪಿಟಲೈಸ್ಡ್ ಆಗಿದ್ದರು. ಇದಾದ ನಂತರ ನಾನು ಕೂಡ ಮನೆ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ತೀನಿ, ಮನೆ ಗಣೇಶ್ ಅವ್ರ ಮನೆಗೂ ನಾನು ಹೋಗಿ ಭೇಟಿ ಮಾಡಿಬಿಟ್ಟು ನಮ್ಮ ಜಿಲ್ಲೆಯ ಸಮಸ್ಯೆಯನ್ನು ನಮ್ಮ ಜಿಲ್ಲೆಯಲ್ಲೇ ಇರ್ತತ್ತೆ ಮಾಡ್ಕೋಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ, ನಮ್ಮ ಜಿಲ್ಲೆಯಲ್ಲೇ ಮಾಡಬೇಕಂತೇಳಿ. ಬೆಂಗಳೂರು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಲ್ಲಿ ಶಾಸಕ ಗಣೇಶ್ಗಾಗಿ ಹುಡುಕಾಡಿದ್ದ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಗಣೇಶ್ ತನ್ನ ಪತ್ನಿಗೆ ಮಾಡಿದ್ದ ಒಂದೇ ಒಂದು ಕರೆ ಪೊಲೀಸರಿಗೆ ಗೂಂಡಾ ಶಾಸಕನ ಜಾಡು ನೀಡಿತು ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜಕೀಯ ಸುದ್ದಿ ನೋಡೋದಾದ್ರೆ, ಕಾಂಗ್ರೆಸ್ ಜೆಡಿಎಸ್ ನಡುವೆ ಲೋಕಸಭಾ ಸೀಟು ಹಂಚಿಕೆ ಹಗ್ಗ ಜಗಾಟ ನಡೀತಾನೆ ಇದೆ. ನಿನ್ನೆ ಸಿಎಂ ಹೇಳಿದ ಹೇಳಿಕೆ ಕಾಂಗ್ರೆಸ್ನಲ್ಲಿ ಗಾಸಿ ಉಂಟು ಮಾಡಿದೆ. ಈ ನಡುವೆ ಬೆಗ್ಗರ್ಸ್ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತೇಪೆ ಹಾಕುವ ಕೆಲಸ ಮಾಡಿದ್ದಾರೆ. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್. ಸಿಎಂ ಕುಮಾರಸ್ವಾಮಿ ಮಾತಿಗೆ ನಿನ್ನೆಯೇ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ರು. ಯಾರು ಬೆಗ್ಗರ್ಸ್ ಅಲ್ಲ, ಅಲೈಯನ್ಸ್ ನಲ್ಲಿ ಇರೋದು ಇದು ಸರ್ಕಾರ. ಯಾರು ಬೆಗ್ಗರ್ಸ್ ಅಲ್ಲ ನಾವು. ಹಾಲಿ ಸಿಎಂ ಹಾಗೂ ಮಾಜಿ ಸಿಎಂ ಮಾತಿನ ಸಮರಕ್ಕೆ ತೇಪೆ ಹಾಕುವ ಕೆಲಸ ಮಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇಂದು ಅಥವಾ ನಾಳೆ ದೇವೇಗೌಡರನ್ನ ಭೇಟಿ ಮಾಡಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಮಾಡ್ತೇವೆ ಅಂದಿದ್ದಾರೆ. ಸಿಎಂ ಮಾತಿಗೆ ಸಮರ್ಥನೆ ನೀಡಿರುವ ದಿನೇಶ್ ಗುಂಡೂರಾವ್, ನಾನು ಸಿಎಂ ಜೊತೆ ಮಾತಾಡಿದ್ದೇನೆ, ಸೌಜನ್ಯದಿಂದಲೇ ಮಾತಾಡಿದ್ದಾರೆ, ಪತ್ರಕರ್ತರ ತೀಕ್ಷ್ಣ ಪ್ರಶ್ನೆಗಳಿಗೆ ಈ ರೀತಿ ಹೇಳಿಬಹುದು ಅಂತ ತಿಳಿಸಿದ್ದಾರೆ. ಯಾರು ಕೂಡ ಇದರಲ್ಲಿ ಭಿಕ್ಷುಕರು ಕೂಡ ಅಲ್ಲ, ಅಥವಾ ಯಾರು ಇಲ್ಲಿ ಸರ್ವಾಧಿಕಾರಿಗಳು ಕೂಡ ಅಲ್ಲ.
ನೋಡಿ ನನಗೆ ಗೊತ್ತಿಲ್ಲ, ಅವರು ಬಹುಶಃ ಆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಆತರ ಹೇಳಿ ಕೊಟ್ಟರು ಗೊತ್ತಿಲ್ಲ. ಯಾವ ತರ ಪ್ರಶ್ನೆ, ಯಾಕಂದ್ರೆ ಒಂದೊಂದ್ಸಲ ತೀಕ್ಷ್ಣವಾದಂತಹ ಪ್ರಶ್ನೆಗಳು ಪತ್ರಕರ್ತರಿಗೆ ಕೇಳಿದಾಗ ಒಂದೊಂದ್ಸಲ ಉತ್ತರ ಬೇರೆ ತರ ಬಂದ್ಬಿಡ್ತದೆ. ಅತ್ತ ಹಾಸನದಲ್ಲಿ ಮಾತನಾಡಿರುವ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ, ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂದ್ರೆ 28ರಲ್ಲಿ ನಮಗೆ 12 ಸ್ಥಾನಗಳನ್ನ ಬಿಟ್ಕೊಡ್ಬೇಕು ಅಂದಿರುವ ಅವರು, ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರು ನಾವು ತ್ರಿಕೋನ ಸ್ಪರ್ಧೆಗೆ ರೆಡಿ ಇದ್ದೇವೆ ಅನ್ನುವ ಮೂಲಕ ಎ ಮಂಜು ಸ್ಪರ್ಧೆ ಬಗ್ಗೆ ಇದ್ದಿರುವ ಊಹಾಪೋಹಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾವು ಕನಿಷ್ಠ 12 ಸೀಟ್ ಇರಲೇಬೇಕು ಅಂತ ದೇವೇಗೌಡರಿಗೆ ನಮ್ಮ ಪಕ್ಷದ 39 ಜನ ಶಾಸಕರು ಹೇಳಿದ್ದೀವಿ, 12 ಸೀಟ್ ಇರಬೇಕು ನಮಗೆ. ರಾಜ್ಯದಲ್ಲಿ ದೇವೇಗೌಡರು ಒಂದ್ಸಾರಿ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ 18 ಸೀಟ್ ಗೆಲ್ಲಿಸಿ ತೋರಿಸ್ಕೊಟ್ಟಿದ್ದಾರೆ. ಇದು ಎರಡೂ ಪಾರ್ಟಿಯರು ಒಟ್ಟಾಗಿ 28-28 ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ರೆ ಒಟ್ಟಾಗಿ ನಮಗೆ ಗೊತ್ತಿಲ್ಲ ಸರ್, ನಾವು ಕೇಳ್ತಾ ಇರೋದು 18 ಸೀಟ್ ಡಿಮ್ಯಾಂಡು, ಅವ್ರು ಎಷ್ಟು ಕೊಡ್ತಾರೆ ಅನ್ನೋದು ರಾಹುಲ್ ಗಾಂಧಿಯವರು ದೇವೇಗೌಡರು ಬಿಟ್ಟಂತ ವಿಷಯ. ಒಟ್ಟಾರೆ ಸೀಟು ಹಂಚಿಕೆಗೆ ಮೈತ್ರಿ ಪಕ್ಷಗಳಲ್ಲಿ ಗೊಂದಲ ಮುಂದುವರೆದಿದ್ದು, ಬೆಗರ್ಸ್ ಹೇಳಿಕೆ ಇಬ್ಬರ ನಡುವಿನ ಸಮನ್ವಯತೆ ಬಗ್ಗೆ ಸಾರಿ ಹೇಳ್ತಾ ಇದೆ. ಈ ನಡುವೆ ರೇವಣ್ಣ 12 ಕ್ಷೇತ್ರ ಎಂದಿರೋದು ಬಿಕ್ಕಟ್ಟು ಮುಂದುವರಿಯುವ ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇವೇಗೌಡರ ಜೊತೆಗಿನ ಕಾಂಗ್ರೆಸ್ನ ಸಭೆ ಫಲಪ್ರದವಾಗುತ್ತಾ ನೋಡೋಣ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಕುರುಬ ಸಮುದಾಯದ ಜನ ಒತ್ತಡ ಹೇರ್ತಿದ್ದಾರೆ ಅಂತ ಮಾಜಿ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಈ ಬಗ್ಗೆ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಶಾಮನೂರು ಶಿವಶಂಕರಪ್ಪ, ಲೋಕಸಭಾ ಚುನಾವಣೆಗೆ ನಾನಾಗ್ಲಿ ಅಥವಾ ನನ್ನ ಪುತ್ರನಾಗ್ಲಿ ಟಿಕೆಟ್ ಕೇಳಲ್ಲ, ಪಕ್ಷದ ಹೈಕಮಾಂಡ್ ಮನೆಗೆ ಟಿಕೆಟ್ ತಂದುಕೊಟ್ರೆ ನೋಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಬಂದು ಸ್ಪರ್ಧಿಸಿದ್ರೆ ಸ್ಪರ್ಧಿಸಲಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಜನರ ಭಾವನೆ ಇಲ್ಲಿ ಯಾರಾದರೂ ನಮ್ಮ ಸಮಾಜದವ್ರು ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರಾದರೂ ಬರಲಿ ರೇವಣ್ಣ ಬರಲಿ ಅಂತ ಇಲ್ಲಿ ಅವ್ರು ಹೇಳಿರ್ಬೋದು, ನಾನು ಆಕಾಂಕ್ಷಿಯಾಗಿ ಏನು ಕೇಳಿರಲಿಲ್ಲ. ಯಾರ ಬಂದು ಕರಡಿ ಮಾಡಲಿ ಯಾರು ಬಿಡಂತಾರೆ, ಟಿಕೆಟ್ ಕೇಳೋದಿಲ್ಲ ಅವರಾಗೆ ನಿಲ್ಲಪ್ಪ ಅಂತ ಮನೆ ಮಾಡಲಿ ಟಿಕೆಟ್ ತಂದ್ರೆ ಅವಾಗ ಭೇಟಿ ಮಾಡ್ತಾರೆ. ಇಲ್ಲಿ ಬೇಡಂದಾರೆ ಯಾರು ಇಲ್ಲಿ ಗೆದ್ದು ಬರಲಿ. ಇನ್ನು ಆಪರೇಷನ್ ಕಮಲ ಆಡಿಯೋದಲ್ಲಿ ವಿಎಸ್ವೈಗೆ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನುವ ಕುತೂಹಲ ಹೆಚ್ಚಾಗಿದೆ. ಜೆಡಿಎಸ್ ಶಾಸಕರ ಪುತ್ರ ಶರಣಗೌಡ ದಾಖಲಿಸಿರುವ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಮುಕ್ತಾಯವಾಗಿದ್ದು ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಆಪರೇಷನ್ ಆಡಿಯೋ ಎಫ್ಐಆರ್ ರದ್ದಿಗೆ ಅರ್ಜಿ, ತೀರ್ಪು ಕಾಯ್ದಿರಿಸಿದ ಕಲಬುರಗಿ ಹೈಕೋರ್ಟ್. ಆಪರೇಷನ್ ಕಮಲ ಮಾಡಲು ಕಸರತ್ತು ನಡೆಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಗುರುಮಠಕಲ್ ಜೆಡಿಎಸ್ ಎಂಎಲ್ಎ ನಾಗನಗೌಡ ಕಂದಕೂರ ಅವರನ್ನ ಸೆಳೆಯಲು ಶಾಸಕರ ಮಗನಿಗೆ ಆಮಿಷ ಒಡ್ಡಿದ್ರು. ಇದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡಿತ್ತು. ಇದೀಗ ಪ್ರಕರಣವನ್ನ ರದ್ದು ಕೋರಿ ಬಿಎಸ್ವೈ ಅರ್ಜಿ ಸಲ್ಲಿಸಿದ್ದು ಕಲಬುರಗಿ ಹೈಕೋರ್ಟ್ ವಿಚಾರಣೆ ಪೂರ್ಣ ಮಾಡಿ ತೀರ್ಪನ್ನ ಕಾಯ್ದಿರಿಸಿದೆ. ಯಡಿಯೂರಪ್ಪ ಪರ ವಕೀಲ ಸಂಜಯ್ ಕುಲಕರ್ಣಿ ಅರ್ಜಿ ಸಲ್ಲಿಸಿದ್ರು. ಹಿರಿಯ ವಕೀಲ ಸಿಬಿ ನಾಗೇಶ್ ಯಡಿಯೂರಪ್ಪ ಪರ ವಾದ ಮಂಡಿಸಿದ್ದು, ಬಿಎಸ್ವೈ ವಿರುದ್ಧ ದುರುದ್ದೇಶದಿಂದ ಪ್ರಕರಣ ದಾಖಲು ಮಾಡಿದ್ದು ಪ್ರಕರಣ ರದ್ದುಗೊಳಿಸುವಂತೆ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಎರಡು ಪ್ರತ್ಯೇಕ ಅರ್ಜಿ ಸಲ್ಲಿಕೆಯಾಗಿದ್ದು, ಬಿಎಸ್ವೈ ಹಾಗೂ ಶಾಸಕ ಶಿವನಗೌಡ ನಾಯಕ್ ಪರವಾಗಿ ಸಲ್ಲಿಕೆಯಾಗಿರೋ ಎರಡೂ ಅರ್ಜಿಗಳನ್ನ ಒಟ್ಟಿಗೆ ವಿಚಾರಣೆ ನಡೆಸಿದ್ದು ಲಂಚ ಕೊಡೋದಾಗಿ ಎಲ್ಲೂ ಹೇಳಿಲ್ಲ ಅಂತ ವಾದ ಮಂಡಿಸಿದ್ರು. ಇನ್ನು ಶಿವನಗೌಡ ಪರವಾಗಿ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ರು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಸಂದೇಶ್ ಚೌಟ ನ್ಯಾಯಮೂರ್ತಿ ಪಿಜಿಎಂ ಪಾಟೀಲ್ ಅವರ ಎದುರು ವಾದ ಮಂಡಿಸಿದ್ದು ವಿಚಾರಣೆ ಪೂರ್ಣವಾಗಿದೆ, ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಎಫ್ಐಆರ್ ರದ್ದು ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಲೋಕಸಭೆ ಚುನಾವಣೆಗೆ ರಣಕಹಳೆ ಊದೋದಕ್ಕೆ ಬಿಜೆಪಿ ಸಜ್ಜಾಗಿದ್ದು, ನಾಳೆ ಮಧ್ಯಾಹ್ನ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಾರೆ. ಸಭೆ ಮೇಲೆ ಸಭೆಯನ್ನ ಅವರು ನಡೆಸಲಿದ್ದಾರೆ. ಬಿಜೆಪಿ ನಾಯಕರಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಿದೆ. 22 ಸ್ಥಾನ ಗೆಲ್ಲಲು ಚಾಣಕ್ಯ ತಂತ್ರಗಾರಿಕೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಭೆ ಮೇಲೆ ಸಭೆ ನಡೆಸಲಿದ್ದಾರೆ. ಆಂಧ್ರಪ್ರದೇಶದಿಂದ ಬೆಂಗಳೂರಿಗೆ ಆಗಮಿಸಲಿರುವ ಅಮಿತ್ ಶಾ ಯಲಹಂಕದ ರಾಯಲ್ ಆರ್ಕಿಡ್ನಲ್ಲಿ ಉಳಿದುಕೊಳ್ಳಲಿದ್ದು, ಚುನಾವಣಾ ತಯಾರಿ ಬಗ್ಗೆ ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮಧ್ಯಾಹ್ನ 3:45ಕ್ಕೆ ವಿದ್ಯಾನಿಕೇತನದಲ್ಲಿ ಶಕ್ತಿ ಕೇಂದ್ರ ನಾಯಕರ ಸಭೆ ನಡೆಸಲಿದ್ದಾರೆ. ನಂತರ ಸಂಜೆ 5 ಗಂಟೆಗೆ ರಾಯಲ್ ಆರ್ಕಿಡ್ನಲ್ಲಿ ಎಂಎಲ್ಎ, ಎಂಎಲ್ಸಿ, ಎಂಪಿ ಸಭೆ ನಡೆಸಲಿದ್ದಾರೆ.
ಇನ್ನು ಸಂಜೆ 7:15ಕ್ಕೆ ಪ್ರಭಾರಿಗಳು, ಸಂಚಾಲಕರು, ವಿಸ್ತಾರಕರು, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ವಿಭಾಗ ಸಂಘಟನಾ ಕಾರ್ಯದರ್ಶಿಗಳು, ಕ್ಲಸ್ಟರ್ಗಳು, ಉಸ್ತುವಾರಿಗಳ ಸಭೆ ನಡೆಸಲಿದ್ದು ರಾತ್ರಿ 9:00ಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಿದ್ದಾರೆ. ಇನ್ನು ರಾತ್ರಿ ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿರುವ ಅಮಿತ್ ಶಾ 22ರ ಬೆಳಗ್ಗೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕಳೆದ ಬಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಅಮಿತ್ ಶಾ ಕೆಲವೊಂದು ಟಾಸ್ಕ್ ಕೊಟ್ಟಿದ್ದು ಯಾರೆಲ್ಲ ಫುಲ್ಫಿಲ್ ಮಾಡಿದ್ದಾರೆ ಅನ್ನುವ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಬಳಿಕ ಎಲ್ಲ ಮಾಹಿತಿ ಸಂಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎನ್ನಲಾಗಿದೆ. ಪ್ರತಿಯೊಬ್ಬರಿಗೂ ಒಂದೊಂದು ಕ್ಷೇತ್ರದ ಜವಾಬ್ದಾರಿ ನೀಡಿ ಹೇಗೆ ಕೆಲಸ ಮಾಡಬೇಕು ಅನ್ನುವ ಬಗ್ಗೆ ಅಮಿತ್ ಶಾ ಪಾಠ ಮಾಡಲಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ಜೊತೆಗೆ ಹೇಗೆ ಕೆಲಸ ಮಾಡಬೇಕು, ಕೇಂದ್ರ ಯೋಜನೆಗಳ ಪ್ರಚಾರ ಹೇಗಿರಬೇಕು ಅನ್ನುವ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಬಿಜೆಪಿ ಚಾಣಕ್ಯ ರಾಜ್ಯಕ್ಕೆ ಬರ್ತಾ ಇರೋದು ರಾಜ್ಯ ನಾಯಕರಲ್ಲೇ ದಿಗಿಲು ಹುಟ್ಟಿಸಿದೆ. ರಮೇಶ್ ಹಿರಿಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಾನು ಪ್ರಧಾನಿ ಆದರೆ ಅನಂತಕುಮಾರ್ ಹೆಗಡೆಯನ್ನ ಜೈಲಿಗೆ ಕಳುಹಿಸುತ್ತಿದ್ದೆ ಅಂತ ಹೇಳಿದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಅನಂತಕುಮಾರ್ ಹೆಗಡೆ ಟಾಂಗ್ ಕೊಟ್ಟಿದ್ದಾರೆ. ಅವರಿಗೆ ತಾವು ಪ್ರಧಾನಿ ಆಗೋದಿಲ್ಲ ಅನ್ನೋದು ಗೊತ್ತಿದೆ, ನನ್ನನ್ನು ಜೈಲಿಗೆ ಹಾಕೋಕ್ಕಾಗೋಲ್ಲ ಅಂತ ತಿರುಗೇಟು ಕೊಟ್ರು. ಇನ್ನು ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧವೂ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ರು. ಎಂಬಿ ಪಾಟೀಲ್ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ದಾರಿ ತಪ್ಪಿ ಗೃಹ ಸಚಿವರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಕಾಲವೇ ಉತ್ತರ ಕೊಡುತ್ತೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯವರ ಆತ್ಮವಿಶ್ವಾಸಕ್ಕೆ ನಾನು ಖಂಡಿತವಾಗಿ ತಲೆಬಾಗಿಸ್ತೇನೆ. ಯಾಕೆಂತಂದ್ರೆ ಅವರಿಗೆ ಪ್ರಧಾನಮಂತ್ರಿ ಆಗೋದಿಲ್ಲ ಅನ್ನತಕ್ಕಂಥದ್ದು ಅತ್ಯಂತ ಸ್ಪಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಆ ಸ್ಟೇಟ್ಮೆಂಟ್ ಇಂದ. ಸಿದ್ದರಾಮಯ್ಯವರ ಆತ್ಮವಿಶ್ವಾಸಕ್ಕೆ ನಾನು ಅಪ್ಪ ಎಲ್ಲಿದ್ರು ಎಲ್ಲಿ ಬಂದಿದಾರೋ ಗೊತ್ತಿಲ್ಲ, ಏನೋ ದಾರಿ ತಪ್ಪಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಮುಂದಿನ ದಿವಸದಲ್ಲಿ ಕಾಲ ಉತ್ತರ ಕೊಡುತ್ತೆ. ಅಪ್ಪ ಎಲ್ಲಿದ್ರು ಎಲ್ಲಿ ಬಂದಿದಾರೋ ಗೊತ್ತಿಲ್ಲ, ಏನೋ ದಾರಿ ತಪ್ಪಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಮುಂದಿನ ದಿವಸದಲ್ಲಿ ಕಾಲ ಉತ್ತರ ಕೊಡುತ್ತೆ. ಅಪ್ಪ ಎಲ್ಲಿದ್ರು ಎಲ್ಲಿ. ಭಾರತ ಚೈನಾ ಬಾರ್ಡರ್ ನಲ್ಲಿ ಹಿಮ ಕುಸಿತ ಸಂಭವಿಸ್ತಾ ಇದ್ದು ಹಿಮ ಕುಸಿತಕ್ಕೆ 5 ಸೈನಿಕರು ಸಿಲುಕಿರುವ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಗಸ್ತು ತಿರುಗುವಾಗ ಈ ಒಂದು ದುರಂತ ನಡೆದಿದ್ದು ಭಾರತ ಚೈನಾ ಬಾರ್ಡರ್ ನಲ್ಲಿ ಬಹಳ ಹಿಮ ಕುಸಿತ ಆಗ್ತಾ ಇದೆ. ಹೀಗಾಗಿ ಹಿಮ ಕುಸಿತಕ್ಕೆ ಈಗ 5 ಸೈನಿಕರು ಸಿಲುಕಿದ್ದಾರೆ. ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶಿಪ್ಕಿಲಾ ಸೆಕ್ಟರ್ ನಲ್ಲಿ ಹಿಮ ಕುಸಿತ ಸಂಭವಿಸಿದ್ದು ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಸೆಕ್ಟರ್ನಲ್ಲಿ ಈಗಾಗಲೇ ಹಿಮ ಕುಸಿತ ಸಂಭವಿಸಿದೆ. ಸೇನಾಪಡೆ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಭರದಿಂದ ಮಾಡ್ತಾ ಇದ್ದು ಹಿಮ ಕುಸಿತದಲ್ಲಿ ಸಿಲುಕಿರುವಂತಹ ಸೈನಿಕರ ರಕ್ಷಣೆ ಮಾಡುವಂತಹ ಕಾರ್ಯ ಭರದಿಂದ ಸಾಗಿದೆ. ಯೋಧರ ಪತ್ತೆಗೆ ಸೇನಾ ಕಾರ್ಯಾಚರಣೆ ಈಗಾಗಲೇ ಇಳಿದಿದ್ದು ಗಾಯಗೊಂಡಿದ್ದ ಓರ್ವ ಯೋಧ ಈ ಸಂದರ್ಭದಲ್ಲಿ ಸಾವನ್ನಪ್ಪಿರುವ ಮಾಹಿತಿ ಕೂಡ ಲಭ್ಯವಾಗಿದ್ದು ಯೋಧರಿಗಾಗಿ ಈಗಾಗಲೇ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ನಾಪತ್ತೆಯಾಗಿರುವಂತಹ ಯೋಧರಿಗಾಗಿ ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ಭರದಿಂದ ನಡೆಸಲಾಗ್ತಾ ಇದೆ. ಭಾರತ ಚೈನಾ ಬಾರ್ಡರ್ನಲ್ಲಿ ಹಿಮ ಕುಸಿತ ಸಂಭವಿಸಿರುವಂತಹ ಸಂದರ್ಭದಲ್ಲಿ 5 ಯೋಧರು ಈ ಒಂದು ಅಪಾಯಕ್ಕೆ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಈ ಒಂದು ಹಿಮ ಕುಸಿತದಲ್ಲಿ ಓರ್ವ ಯೋಧ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಗಸ್ತು ತಿರುಗುವಾಗ ನಡೆದಿರುವಂತಹ ದುರಂತ ಇದು. ಈಗಾಗಲೇ ಶಿಪ್ಕಿಲಾ ಸೆಕ್ಟರ್ನಲ್ಲಿ ಯೋಧರನ್ನ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆಯಾದರೆ ಶೋಧ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಈಗಾಗಲೇ ನಡೀತಾ ಇದೆ. ನಾವು ಗಮನಿಸಬಹುದು ಕೆಲವು ನಿಕಳುಗಳ ಹಿಂದೆ ಇದೇ ರೀತಿಯಾಗಿ ಒಂದು ಘಟನೆ ಕೂಡ ನಡೆದಿತ್ತು. ಅದೇ ಅದರ ಜೊತೆಗೆ ಈಗಾಗಲೇ ದೃಶ್ಯದಲ್ಲಿ ನೀವು ಗಮನಿಸಿರುವ ಹಾಗೆ ಭಾರಿ ಪ್ರಮಾಣದಲ್ಲಿ ಹಿಮ ಕುಸಿತ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಹಿಮಪಾತ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 5 ಯೋಧರು ಈ ಒಂದು ಹಿಮಪಾತಕ್ಕೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಗಾಯಗೊಂಡಿದ್ದಂತಹ ಓರ್ವ ಯೋಧ ಸಾವನ್ನಪ್ಪಿರುವ ಅಪ್ಡೇಟ್ ಕೂಡ ಸಿಗ್ತಾ ಇದ್ದು ಹಿಮಪಾತದಲ್ಲಿ ಸೈನಿಕರು ಸಿಲುಕಿಕೊಂಡಿದ್ದಾರೆ. ಮಂಡ್ಯ ರಾಜಕಾರಣ ದಿನೇ ದಿನೇ ಕಾವೇರ್ತಾ ಇದೆ. ಸಕ್ಕರೆ ನಾಡಿನ ಜನ ಮನಸ್ಸು ಗೆಲ್ಲೋದಕ್ಕೆ ಸಿಎಂ ಕಸರತ್ತು ಮಾಡ್ತಾ ಇದ್ರೆ, ನಟ ಅಂಬರೀಷ್ ಸಾವಿನ ಅನುಕಂಪದ ಮೇಲೆ ಜನರ ಮನಸ್ಸು ಗೆಲ್ಲೋದಕ್ಕೆ ಸುಮಲತಾ ಅಂಬರೀಷ್ ಯೋಜನೆ ರೂಪಿಸಿದ್ದಾರೆ ಎನ್ನಲಾಗಿದೆ. ಸಕ್ಕರೆ ನಾಡಲ್ಲಿ ಲೋಕಸಭೆ ಚುನಾವಣೆ ಕಾವು. ಜೆಡಿಎಸ್ನ ಭದ್ರಕೋಟೆ ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ತಮ್ಮ ಪುತ್ರನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸಲು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ತನಕ ಸ್ಥಳೀಯ ಶಾಸಕರು ನಾಯಕರ ಜೊತೆ ಸಭೆ ನಡೆಸಿ ಗೆಲ್ಲಿಸುವ ಹೊಣೆಗಾರಿಕೆ ನೀಡಿದ್ರು. ಜೊತೆಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತಿದ್ದು, ಇದೇ 27ರಂದು ಗುದ್ದಲಿ ಪೂಜೆ ನೆರವೇರಿಸಲು ನಿರ್ಧಾರ ಮಾಡಲಾಗಿದೆ. ಮಂಡ್ಯದಿಂದ ಲೋಕಸಭೆ ಚುನಾವಣೆಗೆ ನಿಲ್ಲಲು ಸುಮಲತಾ ಪ್ಲಾನ್ ಮಾಡಿದ್ದು ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಸುಮಲತಾ ಅಂಬರೀಷ್, ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಮಾಡುತ್ತಿದ್ದಾರೆ. ಅವರ ಅನಿಸಿಕೆಯನ್ನ ಹಿರಿಯ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಬೇಕು ಅಂತ ತೀರ್ಮಾನಿಸಿದ್ದೆ, ಹಾಗಾಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಜನ ನನ್ನ ಹತ್ರ ಬರೋ
ಅಂಬರೀಷ್ ಅವರ ಅಭಿಮಾನಿಗಳಾಗಲಿ ಫಾಲೋವರ್ಸ್ ಆಗಲಿ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮುಂದೆ ನಾನು ಇಟ್ಟಿದ್ದೀನಿ. ಅಲ್ಲದೆ ಒಂದು ಕಟಸಿ ವಿಸಿಟ್ ಕೂಡ ಇದು, ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸು ಅವ್ರನ್ನ ನಾನೊಂದು ಮೀಟ್ ಮಾಡಿ ಒಂದು ಡಿಸ್ಕಸ್ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಅಭಿಮಾನಿಗಳ ಅಪೇಕ್ಷೆ ಏನು ಅನ್ನೋದನ್ನ ಸಿದ್ದರಾಮಯ್ಯಗೆ ಹೇಳಿದ್ದೇನೆ, ಈ ಬಗ್ಗೆ ಯೋಚನೆ ಮಾಡೋದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈತ್ರಿ ವಿಚಾರಕ್ಕೆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾದ್ರೂ ನಾನು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತೀನಿ ಅನ್ನೋ ಮೂಲಕ ಪಕ್ಷೇತರಳಾಗಿಯಾದರೂ ಸ್ಪರ್ಧೆ ಮಾಡ್ತೇವೆ ಅನ್ನುವ ಗುಟ್ಟನ್ನ ಬಿಟ್ಟುಕೊಟ್ರು. ಪಕ್ಷದಿಂದ ಈ ತರ ಇದೆ ಪರಿಸ್ಥಿತಿ, ನೀವೇನ್ ಹೇಳ್ತೀರಾ ಅಂತ ನಾನು ಖಂಡಿತ ಜನರನ್ನೇ ಕೇಳ್ತೀನಿ, ಅದರ ಪ್ರಕಾರ ನನ್ನ ನಿರ್ಧಾರ. ಹಂಡ್ರೆಡ್ ಪರ್ಸೆಂಟ್ ಸೊ ಖಂಡಿತ ಅದು ಏನೇ ಸಿಚುವೇಶನ್ ಮುಂದೆ ಡೆವಲಪ್ ಆದ್ರೂ ಅದಕ್ಕೆ ಜನ ಏನು ಹೇಳ್ತಾರೆ ಅದರಂತೆ ನಾನು ನಡ್ಕೋತೀನಿ. ಪಕ್ಷ ಇಲ್ಲ ನಾವು ಈ ತರ ಹೆಲ್ಪ್ಲೆಸ್ ಆಗಿದ್ವಿ ಅನ್ಬೇಕಾದ್ರೆ ನಾನು ಜನರನ್ನೇ ಕೇಳ್ಬೇಕಾಗಿತ್ತು ಅಲ್ವಾ. ನಾಳೆ ಮಂಡ್ಯಕ್ಕೆ ಭೇಟಿ ಕೊಡ್ತಿರೋದು ಕೇವಲ ಯೋಧನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಎಂದಿರುವ ಸುಮಲತಾ, ದೇವೇಗೌಡರನ್ನ ಭೇಟಿ ಮಾಡ್ತೀರಾ ಎಂಬ ಪ್ರಶ್ನೆಗೆ ಕಾಂಗ್ರೆಸ್ ಮುಖಂಡರನ್ನ ಮಾತ್ರ ಭೇಟಿ ಮಾಡ್ತಿದ್ದೇನೆ ಅನ್ನೋ ಮೂಲಕ ಗೌಡರ ಭೇಟಿ ಮಾಡಲ್ಲ ಅಂತ ತಿಳಿಸಿದ್ರು. ಅಲ್ಲ ನಾನು ಹೇಳದ್ದಲ್ಲ, ಕಾಂಗ್ರೆಸ್ ಪಕ್ಷದಿಂದಾನೇ ಗುರುತಿಸಿಕೊಂಡಿದ್ದೆ. ಸೊ ನಾನು ಹಂಗಾಗಿ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಂದು ಎಲ್ಲರನ್ನು ಮೀಟ್ ಮಾಡಿ ಅವ್ರ ಅಡ್ವೈಸ್ ಏನು, ಅವ್ರಿಗೆ ಏನು ಅವ್ರ ಮೈಂಡಲ್ಲಿ ಏನಿದೆ, ಅವ್ರು ಏನು ಹೇಳ್ತಾರೆ ಅನ್ನೋದು ತಿಳ್ಕೊಬೇಕು ನನ್ನ ಹೊರತು ನಾನು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ 18 ಕನ್ನಡ. ಇನ್ನು ಹಾಸನದ ಕೆಡಿಪಿ ಸಭೆಯಲ್ಲಿ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಅಧಿಕಾರಿಗಳಿಗೆ ಫುಲ್ ಆವಾಜ್ ಹಾಕಿದ್ದಾರೆ. 15 ದಿನದೊಳಗೆ ಅನುದಾನ ಸಂಪೂರ್ಣವಾಗಿ ಬಳಸಿ ಅಭಿವೃದ್ಧಿ ಕೆಲಸ ಮಾಡಬೇಕು, ಅನುದಾನದ ಹಣ ಬಳಸದಿದ್ದಲ್ಲಿ ನಿಮ್ಮನ್ನ ಜೈಲಿಗೆ ಕಳುಹಿಸ್ತೀನಿ ಅಂತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವ ರೇವಣ್ಣ ಆವಾಜ್ಗೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಸೂರಜ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತಿಗೆ ತೆರೆ ಎಳೆದ ರೇವಣ್ಣ ದೇವೇಗೌಡರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀನು ಪಾಪ ಅಗ್ಲೂರಾದ್ರೆ ಕಷ್ಟಪಟ್ಟು ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಅದು ಗೊತ್ತಿಲ್ಲ. ಅಲ್ಲಿ ಹೈ ಲೆವೆಲ್ ಆಫೀಸರ್ಸ್ ಮೀಟಿಂಗ್ ಕೂತಾಗ ನಾನು ಹೇಳಿದಾಗ ನನಗೆ ಒಂಥರ ಅಳಕಾಗುತ್ತೆ. ಮಾನ್ಯ ಶಾಸಕರು ಹಾಜರಿದ್ದರೆ ಅವರು ಕೂಡ ಸ್ವಾಗತ. ಈ ಒಂದು ಕೆಡಿಪಿ ಏನು ಎರಡು ದಿನಗಳ ಪ್ರವಾಸಕ್ಕೆ ಸೌದಿ ಅರೇಬಿಯಾ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಭಾರತಕ್ಕೆ ಆಗಮಿಸಿದ್ರು. ನಿನ್ನೆ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಸೌದಿ ದೊರೆಗೆ ಪ್ರಧಾನಿ ಮೋದಿ ಆತ್ಮೀಯವಾಗಿ ಅವರನ್ನ ಬರಮಾಡಿಕೊಂಡ್ರು. ಇವತ್ತು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಸೌದಿ ಅರೇಬಿಯಾ ದೊರೆ ದ್ವಿಪಕ್ಷೀಯ ಮಾತುಕತೆಯನ್ನ ಮಾಡಿದ್ರು. ಬಳಿಕ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ತೀವ್ರಗಾಮಿತ್ವ ಮತ್ತು ಭಯೋತ್ಪಾದನೆ ನಮ್ಮ ಸಾಮಾನ್ಯ ಶತ್ರುವಾಗಿದೆ, ನಾವು ನಮ್ಮ ಮಿತ್ರ ರಾಷ್ಟ್ರದ ವಾದಕ್ಕೆ ಅಂದ್ರೆ ಭಾರತಕ್ಕೆ ಎಲ್ಲಾ ರೀತಿಯ ಸಹಕಾರ ಸಹಾಯ ಮಾಡೋದಾಗಿ ಸೌದಿ ದೊರೆ ಭರವಸೆ ಕೊಟ್ಟರು. ಅಲ್ಲದೆ ನಮ್ಮ ಮುಂದಿನ ಜನಾಂಗ ಭವ್ಯ ಭವಿಷ್ಯಕ್ಕಾಗಿ ನಾವು ಪ್ರತಿಯೊಬ್ಬರ ಜೊತೆಗೂ ಕೆಲಸ ಮಾಡ್ತೇವೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಪ್ರಧಾನಿ ಮೋದಿ ಮಾತನಾಡಿ, ಪುಲ್ವಾಮಾ ದಾಳಿ ನಂತರ ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆ ನೀಡಲಾಗಿದೆ. ಭಯೋತ್ಪಾದಕ ಸಂಘಟನೆಗಳನ್ನ ಮಟ್ಟ ಹಾಕಲು ಎರಡು ದೇಶಗಳು ಒಪ್ಪಿಗೆ ಸೂಚಿಸಿವೆ. ಭಯೋತ್ಪಾದನೆಯನ್ನ ಬುಡ ಸಮೇತವಾಗಿ ಕಿತ್ತು ಹಾಕಬೇಕು, ಉಗ್ರ ಸಂಘಟನೆಗಳಿಗೆ ಬೆಂಬಲವಾಗಿ ನಿಲ್ಲುವವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಹೇಳಿದ್ರು. ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕುಲಭೂಷಣ್ ಜಾಧವ್ ಪ್ರಕರಣ ಹೇಗ್ನ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಜಾಧವ್ಗೆ ಗಲ್ಲು ಶಿಕ್ಷೆ ವಿಧಿಸಿದ ಪಾಕ್ ಕ್ರಮವನ್ನು ಖಂಡಿಸಿ ಭಾರತ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಕಳೆದ 3 ದಿನಗಳಿಂದಲೂ ನಡೀತಾ ಇದ್ದು, ಭಾರತದ ವಾದದ ಬಳಿಕ ನಿನ್ನೆ ಪಾಕ್ ಪರ ವಕೀಲರು ವಾದ ಮಂಡಿಸಿದ್ರು. ಇವತ್ತು ಪಾಕ್ ವಕೀಲರ ವಾದಕ್ಕೆ ಭಾರತ ಪ್ರತ್ಯುತ್ತರ ಕೊಡ್ತಾ ಇದೆ. ಭಾರತದ ಪರ ಹಿರಿಯ ವಕೀಲ ಹರೀಶ್ ಸಾಳ್ವೆ ವಾದವನ್ನ ಮಂಡಿಸಿದ್ದು, ಪಾಕ್ ನೀಡಿರುವ ಮಾಹಿತಿ ಅಸಂಬದ್ಧವಾಗಿದೆ, ಕೇವಲ ಪಾಸ್ಪೋರ್ಟ್ ಆಧರಿಸಿ ಪಾಕ್ ಆರೋಪ ಮಾಡ್ತಾ ಇದೆ, ಜಾಧವ್ ವಿರುದ್ಧದ ಆರೋಪಗಳಿಗೆ ಸಾಕ್ಷಿಗಳಿಲ್ಲ, ಗಲ್ಲು ಶಿಕ್ಷೆಯನ್ನು ರದ್ದುಗೊಳಿಸಬೇಕು, ತಕ್ಷಣ ಬಿಡುಗಡೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಹರೀಶ್ ಸಾಳ್ವೆ ವಾದಿಸಿದ್ರು. ಇನ್ನು ನಾಳೆ ಪಾಕ್ ಪರ ವಕೀಲ ವಾದ ಮಂಡಿಸಲಿದ್ದು, ನಂತರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರಕರಣದ ಅಂತಿಮ ತೀರ್ಪನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅರಣ್ಯದಲ್ಲಿ ಸೆರೆ ಹಿಡಿದಿರುವ ವನ್ಯಜೀವಿಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ. ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ March 1-3 ನಡೆಯಲಿದ್ದು, ಲೈಫ್ ಆನ್ ದ ವೈಲ್ಡ್ ಸೈಡ್ ಹೆಸರಲ್ಲಿ ನಟ ದರ್ಶನ್ ಅರಣ್ಯದಲ್ಲಿ ಸೆರೆ ಹಿಡಿದಿರುವ ಛಾಯಾಚಿತ್ರಗಳ ಪ್ರದರ್ಶನ ಆಯೋಜನೆಗೊಂಡಿದೆ. ದಾಸ ಸೆರೆ ಹಿಡಿದ ಛಾಯಾಚಿತ್ರಗಳ ಮಾರಾಟ ಕೂಡ ಇದ್ದು, ಮಾರಾಟದಿಂದ ಬಂದ ಹಣ ವನ್ಯಜೀವಿ ಸಂರಕ್ಷಣಾ ನಿಧಿಗೆ ಬಳಕೆಯಾಗಲಿದೆ. ಒಂದು ಛಾಯಾಚಿತ್ರಕ್ಕೆ 2-2.5 ಸಾವಿರ ರೂಪಾಯಿ ನಿಗದಿಯಾಗಿದ್ದು, 2.5 ಸಾವಿರ ಕೊಟ್ಟರೆ ದರ್ಶನ್ ಆಟೋಗ್ರಾಫ್ ಇರುವ ಚಿತ್ರ ನಿಮಗೆ ಸಿಗಲಿದೆ.
ವಿಶ್ವವಿಖ್ಯಾತ 2019 ಏರೋ ಶೋಗೆ ಅದ್ದೂರಿ ಚಾಲನೆ ಇವತ್ತು ಸಿಕ್ಕಿದೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಇಂದಿನಿಂದ 5 ದಿನಗಳ ಕಾಲ ಏರ್ ಶೋ ನಡೆಯಲಿದ್ದು, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಏರೋ ಇಂಡಿಯಾ 2019ಕ್ಕೆ ಚಾಲನೆ ಕೊಟ್ಟರು. ಉದ್ಘಾಟನೆ ನಂತರ ಶುರುವಾದ ಏರೋವಾಟಿಕ್ ಡಿಸ್ಪ್ಲೇ ನೋಡುಗರಿಗೆ ರೋಮಾಂಚನವನ್ನು ಉಂಟು ಮಾಡಿತು. ರಫೇಲ್, ಸಾರಸ್, ತೇಜಸ್, ಫಾಲ್ಕನ್ ನಂತಹ ಯುದ್ಧ ವಿಮಾನಗಳ ಜೊತೆಗೆ ಸಾರಂಗ್ ಕಸರತ್ತು ನೋಡುಗರ ಮೈ ನವಿರೇಳಿಸುವಂತೆ ಮಾಡಿತು. ಬಾನಂಗಳದಲ್ಲಿ ಬಗೆ ಬಗೆಯ ಕಸರತ್ತು ನಡೆಸಿದ ವಿಮಾನಗಳು ನೋಡುಗರ ಕಣ್ಮನವನ್ನ ಸೆಳೆಯಿತು. Forming the formation is another golden oldie, the inevitable. ಇವತ್ತಿನ ಅಗ್ರ ರಾಷ್ಟೀಯ ವಾರ್ತೆ. ಈಗ ಟೇಪ್ ನಂಬರ್ 19, ಸೀಕ್ರೆಟ್ ಟೇಪ್ ನಲ್ಲಿದೆಯ ರಹಸ್ಯ ವಿಶೇಷ ಕಾರ್ಯಕ್ರಮ ಬಿಗ್ ಸ್ಟೋರಿಯಲ್ಲಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.